ಪುನೀತ್ ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಂತ ನಂದಿನಿ ಹಾಲು ಕನ್ನಡಿಗರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಆಗಿದೆ। ರೈತರ ಹಿತದೃಷ್ಟಿಯಿಂದ ಮತ್ತು ರೈತರಿಗೆ ಹಸು ಸಾಕಾಣಿಕೆಯ ಪ್ರೋತ್ಸಾಹಕ್ಕಾಗಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ನಂದಿನಿ ಹಾಲಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ನಮ್ಮ ಪ್ರೀತಿಯ ಅಪ್ಪು। ಕನ್ನಡಿಗರ ಮನೆಮಾತಾಗಿರುವ ನಂದಿನಿ ಹಾಲು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸಂಸ್ಥೆಯ ಹಾಲು ಉತ್ಪನ್ನದ ಬ್ರ್ಯಾಂಡ್। 2022 ರ ಡಿಸೆಂಬರ್ ತಿಂಗಳಿನಲ್ಲಿ ಅಮಿತ್ ಶಾ ಅವರು ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿರತಕ್ಕಂತ ಸಂದರ್ಭದಲ್ಲಿ ನಂದಿನಿಯನ್ನು ಅಮೂಲ್ ನೊಂದಿಗೆ ವಿಲೀನಗೊಳಿಸುವಂತ ಪ್ರಸ್ತಾಪವನ್ನು ಸೂಕ್ಷ್ಮವಾಗಿ ಮುಂದಿಟ್ಟಿದ್ದರು। ಇದಕ್ಕೆ ಕನ್ನಡಿಗರ ತೀವ್ರವಾದ ವಿರೋಧವನ್ನು ಎದುರಿಸಬೇಕಾಯಿತು। ಗುಜರಾತ್ ಮೂಲದ ಅಮೂಲ್ ಸಂಸ್ಥೆ ಈಗಾಗಲೇ ಬೆಂಗಳೂರಿನಾದ್ಯಂತ ಕ್ವಿಕ್ ಕಾಮರ್ಸ್ ಮುಖಾಂತರ ಮನೆಗಳಿಗೆ ಹಾಲು ಮೊಸರು ತಲುಪಿಸಲು ಸಜ್ಜಾಗಿದೆ। ಇದಕ್ಕೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ। ಇವರೆಗೂ ಐಸ್ಕ್ರೀಂ ಮತ್ತು ಇತರ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಮಾರಾಟ ಮಾಡುತ್ತಿದ್ದಂತ ಅಮೂಲ್ ಹೆಸರಿನ ಗುಜರಾತಿನ ಸಂಸ್ಥೆ ಹಾಲು ಮತ್ತು ಮೊಸರನ್ನು ರಾಜ್ಯದಲ್ಲಿ ಪರಿಚಯಿಸುತ್ತಿದೆ। ಆನ್ಲೈನ್ ಆರ್ಡರ್ ಮಾಡಿದರೆ ಮನೆ ಬಾಗಿಲಿಗೆ ಡೆಲಿವರಿ ಕೊಡಲಾಗುವುದು ಎಂದು ಅಮೂಲ್ ತನ್ನ ಟ್ವಿಟರ್ ಖಾತೆ ಮುಖಾಂತರ ಹೇಳಿದೆ। ಕೆಎಂಎಫ್ ವಿಲೀನಕ್ಕೆ ಹುನ್ನಾರ। ಕರ್ನಾಟಕ ಮಾರುಕಟ್ಟೆ ಪ್ರವೇಶಿಸಲು ತುದಿಗಾಲಲ್ಲಿ ನಿಂತಿರುವ ಗುಜರಾತಿನ ಅಮೂಲ್ನ ವಿರುದ್ಧ ರಾಜ್ಯಾದ್ಯಂತ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ। ಸುಮಾರು 50 ವರ್ಷಗಳಿಂದ ಈ ನೆಲದಲ್ಲಿ ಮನೆಮಾತಾಗಿರತಕ್ಕಂತಹ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸಂಸ್ಥೆಯನ್ನು ಗುಜರಾತಿನ ಅಮೂಲ್ ನೊಂದಿಗೆ ವಿಲೀನಗೊಳಿಸುವ ಹುನ್ನಾರದ ಮೊದಲ ಹೆಜ್ಜೆ ಇದು ಎಂದು ರಾಜ್ಯದ ಜನತೆ ಅನುಮಾನ। ನಮ್ಮ ನಂದಿನಿಯನ್ನು ನಾವೇ ಉಳಿಸಿಕೊಳ್ಳೋಣ, ಜನರೇ ಮನಸ್ಸು ಮಾಡಿ ಅಮೂಲ್ ಉತ್ಪನ್ನಗಳನ್ನು ತಿರಸ್ಕರಿಸೋಣ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕರೆ ನೀಡಲಾಗಿದೆ। ಸಾಮಾಜಿಕ ಮಾಧ್ಯಮಗಳಾದ ಟ್ವಿಟರ್ ಫೇಸ್‌ಬುಕ್ ಗಳಲ್ಲಿ ಸೇವ್ ನಂದಿನಿ ಬಾಯ್ಕಟ್ ಅಮೂಲ್ ಗೋ ಬ್ಯಾಕ್ ಅಮೂಲ್ ಎಂಬ ಅಭಿಯಾನ ಬಿರುಸುಗೊಂಡಿದೆ। ಹೋಟೆಲ್ ಮಾಲೀಕರ ಫುಲ್ ಸಪೋರ್ಟ್। ಗ್ರಾಹಕರಿಗೆ ಶುಚಿ ರುಚಿಯಾದ ಚಹಾ ಕಾಫಿಗಳನ್ನು ಒದಗಿಸಲು ಬಹುಕಾಲದಿಂದ ಬೆನ್ನೆಲುಬಾಗಿ ನಿಂತಿರುವುದು ನಂದಿನಿ ಹಾಲು। ಹೋಟೆಲ್ ಮಾಲೀಕರು ಪ್ರಮುಖವಾಗಿ ನಂದಿನಿ ಹಾಲನ್ನು ಉಪಯೋಗಿಸುತ್ತಿದ್ದಾರೆ। ಇನ್ನು ಮುಂದೆಯೂ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಬಳಸಲಾಗುವುದು ಎಂದು ಬೃಹತ್ ಬೆಂಗಳೂರು ಹೋಟೆಲುಗಳ ಸಂಘದ ಅಧ್ಯಕ್ಷ ಪಿಸಿ ರಾವ್ ತಿಳಿಸಿದ್ದಾರೆ। ರಾಜಕೀಯ ಅಭಿಪ್ರಾಯ ಎಚ್ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅನ್ನು ಮುಗಿಸಲು ಅಮೂಲ್ ಕಸರತ್ತು ಮುಂದುವರಿದಿದೆ। ತನ್ನ ಏಕೈಕ ಪ್ರತಿಸ್ಪರ್ಧಿ ನಂದಿನಿಗೆ ಕರ್ನಾಟಕದಲ್ಲೇ ಅಡ್ಡಿ ಮಾಡಬೇಕೆನ್ನುವುದು ಅಮೂಲ್ ಆಲೋಚನೆ। ಒಂದು ದೇಶ ಒಂದು ಅಮೂಲ್, ಒಂದೇ ಹಾಲು ಒಂದೇ ಗುಜರಾತ್ ಎನ್ನುವುದು ಕೇಂದ್ರದ ಅಧಿಕೃತ ನೀತಿಯಂತಿದೆ। ಅದಕ್ಕೆ ಅಮೂಲ್ ಒತ್ತಾಸೆಯಾಗಿ ನಿಂತು ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಕತ್ತು ಹಿಚುಕುತ್ತಿದೆ। ಬಸವರಾಜ ಬೊಮ್ಮಾಯಿ ಕರ್ನಾಟಕ ರಾಜ್ಯ ಸಿಎಂ ನಂದಿನಿ ನಂಬರ್ ಒನ್ ಬ್ರ್ಯಾಂಡ್ ಆಗಿದೆ, ಅಮೂಲ್ ಸ್ಪರ್ಧೆಯಿಂದ ಅದಕ್ಕೆ ಯಾವುದೇ ಧಕ್ಕೆ ಆಗದು, ಬದಲಿಗೆ ಇನ್ನಷ್ಟು ಬಲಿಷ್ಠವಾಗಿ ಬ್ರ್ಯಾಂಡ್ ಬೆಳೆಯುತ್ತದೆ। ರಾಜಕೀಯ ಕಾರಣಕ್ಕಾಗಿ ಪ್ರತಿಪಕ್ಷಗಳು ಜನರ ಮನಸ್ಸಿನಲ್ಲಿ ಅನಗತ್ಯ ಭಯ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ, ವಾಸ್ತವಾಂಶ ಹಾಗಿಲ್ಲ। ಕೆಎಂಎಫ್ ಎಂದಿನಂತೆಯೇ ಪ್ರಬಲವಾಗಿಯೇ ಉಳಿಯುತ್ತದೆ, ಇದರ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು। ಕೆಎಂಎಫ್ ದೇಶದ ಎರಡನೇ ಅತಿ ದೊಡ್ಡ ಸಹಕಾರ ಹಾಲು ಮಹಾಮಂಡಳ ಸಂಸ್ಥೆಯಾಗಿದೆ। 26 ಲಕ್ಷ ಗ್ರಾಮೀಣ ರೈತರಿಂದ ಪ್ರತಿದಿನ ಸುಮಾರು 85 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಿ ಸುಮಾರು 160ಕ್ಕೂ ಹೆಚ್ಚು
नाना नंदिनी हालु मत्तु हालिन उत्पन्नगळन्नु राज्यद जनतेगे नालकु दशकगळिंद अंदरे 40 वर्षगळिंद पूरैसुत्तिदे। 2 लक्षक्कू हेच्चु कार्मिकर दुडिमेयुळ्ळंतह संस्थे कर्नाटक मिल्क फेडरेशन नंदिनी संस्थेयागिदे। अंद हागे नंदिनी 1 लीटर हालिगे 39 रूपायिगळु, अमूल 1 लीटर हालिगे 54 रूपायिगळु। ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳನ್ನು ಕಾಮೆಂಟ್ ಮಾಡಿ।